हेलो स्नेहितरे, वेलकम बैक टू मई चैनल। नान सरोजा। स्नेहितरे, नानु इदिन निम्गे मनेयल्लि सिगुवंतह केलवे केलवु पदार्थगळन्नु बळसिकोंडु फुल बॉडी पर्मनेंट बेळ्ळगागिसुवंतह ओंदु सुलभवाद विधानवन्नु नानु ई वीडियोनल्लि निम्गे शेर् माड्तिदीनि। ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿರುತ್ತೆ, ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ। ಸೊ ಬನ್ನಿ, ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ಮನೆಮದ್ದನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ। ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ, ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾನ್ ಅಂತ ಕೊಡಿ, ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ। ಸೊ ಬನ್ನಿ, ತಡ ಮಾಡ್ತೀನಿ, ಈ ಒಂದು ಫೇಸ್ ಪ್ಯಾಕ್ ಅಥವಾ ಈ ಒಂದು ಮನೆ ಮದ್ದು ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ। ನೋಡ್ಬೋದು ಇಲ್ಲಿ ನಾನು ಈ ಒಂದು ಪ್ಯಾಕ್ನ ರೆಡಿ ಮಾಡೋದಕ್ಕೆ ಒಂದು ಕ್ಲೀನಾಗಿರುವಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ। ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ತಿದ್ದೀನಿ। ನೀವು ಫುಲ್ ಬಾಡಿಗೆ ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋದಾದರೆ ಇದರ ಎರಡರಷ್ಟು ನೀವು ಈ ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಬೋದು। ಅಕ್ಕಿ ಹಿಟ್ಟು ಒಂದೊಳ್ಳೆ ಸ್ಕ್ರಬ್ ರೀತಿ ಕೆಲಸ ಮಾಡುತ್ತೆ, ಇದರಿಂದ ನಿಮ್ಮ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ ಆಗಿರ್ಬೋದು, ನಂತರ ಸನ್ ಟ್ಯಾನ್ ಆಗಿರ್ಬೋದು, ನಂತರ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಅದನ್ನೆಲ್ಲ ಸಹ ಕೂಡ ರಿಮೂವ್ ಮಾಡಿ ನಿಮ್ಮ ಸ್ಕಿನ್ನ ಇನ್ಸ್ಟೆಂಟ್ ಆಗಿ ಲೈಟ್ ಮಾಡೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು। ಸೊ ನಂತರ ನಾನು ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ। ನಂತರ ಇದಕ್ಕೆ ನಾನು ಒಂದು 4-5 ಡ್ರಾಪ್ಸ್ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಿದ್ದೀನಿ। ಡ್ರೈ ಸ್ಕಿನ್ ಅವರು ಪರವಾಗಿಲ್ಲ, ಒಂದು 4 ಡ್ರಾಪ್ಸ್ ಆದರೂ ನೀವು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳಿ, ಒಂದೊಳ್ಳೆ ಬ್ಲೀಚಿಂಗ್ ರೀತಿ ಕೆಲಸ ಮಾಡುತ್ತೆ। ಸೊ ಆ ಕಾರಣಕ್ಕಾಗಿ ಒಂದು 4 ಡ್ರಾಪ್ಸ್ ಹಾಕಿದ್ರೆ ಯಾವುದೇ ರೀತಿಯಾದಂತಹ ಒಂದು ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ। ಸೊ ಆ ಕಾರಣಕ್ಕಾಗಿ ಆದಷ್ಟು ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ। ನಂತರ ನಾನು ಈ ಒಂದು ಪೂರ್ತಿ ಮಿಶ್ರಣವನ್ನು ಮುಸ್ರಿನಿಂದ ನಾನು ಕಲಸ್ಕೊಳ್ತಿದ್ದೀನಿ। ನಿಮ್ದೇನಾದರೂ ಆಯಿಲಿ ಸ್ಕಿನ್ ಆಗಿದ್ದಲ್ಲಿ ಟೊಮ್ಯಾಟೊ ಜ್ಯೂಸ್ ಅಥವಾ ರೋಸ್ ವಾಟರ್ನಿಂದ ಸಹ ಕೂಡ ಈ ಒಂದು ಮಿಶ್ರಣವನ್ನು ನೀವು ರೆಡಿ ಮಾಡ್ಕೊಳ್ಬೋದು। ಮೊಸರು ಡೀಪಾಗಿ ನಿಮ್ಮ ಸ್ಕಿನ್ನ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ಅಲ್ಲದೇ ಗ್ಲೋಯಿಂಗ್ ಮಾಡುತ್ತೆ, ನಿಮ್ಮ ಸ್ಕಿನ್ನ ಲೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು। ನಂತರ ಇದಕ್ಕೆ ನಾವು ಕಡಲೆ ಹಿಟ್ಟನ್ನು ಹಾಕಿದ್ದೀವಿ, ಕಡಲೆ ಹಿಟ್ಟು ಅಷ್ಟೇ, ಅದು ಸಂಟ್ಯಾನ್ನ ರಿಮೂವ್ ಮಾಡಿ ನಿಮ್ಮ ಸ್ಕಿನ್ನ ಗ್ಲೋಯಿಂಗ್ ಮಾಡೋದಕ್ಕೆ, ನಿಮ್ಮ ಸ್ಕಿನ್ನ ಎನಿ ಟೈಮ್ ಆರೋಗ್ಯಕರವಾಗಿ ಇಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ। ನಂತರ ಲೆಮನ್ ಜ್ಯೂಸ್ ಅಂದರೆ ನಿಂಬೆ ಹಣ್ಣಿನ ರಸವನ್ನು ಒಂದು 4 ಡ್ರಾಪ್ಸ್ ಆಗೋಷ್ಟು ಹಾಕ್ಕೊಂಡಿದ್ದೀವಿ। ನಿಂಬೆಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ಇರುತ್ತೆ, ಅಲ್ಲದೇ ಇದು ಒಂದೊಳ್ಳೆ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನ ಇನ್ಸ್ಟೆಂಟ್ ಆಗಿ ಲೈಟ್ ಮಾಡುತ್ತೆ, ನಂತರ ಸಂಟ್ಯಾನ್ನ ಸಹ ಕೂಡ ರಿಮೂವ್ ಮಾಡೋದಕ್ಕೆ ಇದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ। ಸೊ ಈ ಮಿಶ್ರಣವನ್ನೆಲ್ಲ ಸಹ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಒಂದೊಳ್ಳೆ ಫೇಸ್ ಪ್ಯಾಕ್ ಕನ್ಸಿಸ್ಟೆನ್ಸಿಯಲ್ಲಿ ಈ ಒಂದು ಮಿಶ್ರಣವನ್ನು ನೀವು ಮೊದಲನೇದಾಗಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ। ಇದನ್ನು ಸಿಂಪಲ್, ತುಂಬ ಸಿಂಪಲ್ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಳೋದು, ನಿಮ್ಮ ಬಾಡಿಗೆ ಏನೂ ಇಲ್ಲ, ನೀವು ಮೊದಲನೇದಾಗಿ ನೀವು ಸ್ನಾನ ಮಾಡೋದಕ್ಕಿಂತ ಒಂದು 5 ನಿಮಿಷಗಳ ಮುಂಚಿತವಾಗಿ ಈ ಒಂದು ಮಿಶ್ರಣವನ್ನು ನಿಮ್ಮ ಕೈ ಕಾಲು ಫೇಸ್ಗೂ ಸಹ ಕೂಡ ಆರಾಮಾಗಿ ಅಪ್ಲೈ ಮಾಡ್ಕೊಳ್ಬೋದು। ಸೆನ್ಸಿಟಿವ್ ಸ್ಕಿನ್ ಅವ್ರು ಬಿಟ್ಟು ಇನ್ನು ಹಾಲ್ ಸ್ಕಿನ್ ಟೈಪ್ ಅವ್ರು ಸಹ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು। ಸೆನ್ಸಿಟಿವ್ ಸ್ಕಿನ್ ಅವರು ಯಾಕೆ ಅನ್ನೋದಾದರೆ, ನಾವು ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿದ್ದೀವಿ, ನಂತರ ನಿಂಬೆಹಣ್ಣಿನ ರಸವನ್ನು ಹಾಕಿರೋ ಕಾರಣಕ್ಕೆ ಸೆನ್ಸಿಟಿವ್ ಸ್ಕಿನ್ ಅವರು ಇದನ್ನು ಯೂಸ್ ಮಾಡಬಾರ್ದು। ಇದನ್ನು ಏನಿಲ್ಲ, ನೀವು ಒಂದು 4-5 ನಿಮಿಷಗಳ ಕಾಲ ಫುಲ್ ಬಾಡಿ ಈ ರೀತಿಯಾಗಿ ಸ್ಕ್ರಬ್ ಮಾಡಬೇಕಾಗತ್ತೆ ಅಷ್ಟೇ। ಇದನ್ನು ನೀವು ಒಣಗೋವರೆಗೂ ಬಿಡಬೇಕು ಅಂತ ನಾನು ಹೇಳೋದಿಲ್ಲ, ಒಂದು 5 ನಿಮಿಷಗಳ ಕಾಲ ಕೈ ಕಾಲು ಫೇಸ್ಗೆಲ್ಲ ಸಹ ಕೂಡ ಚೆನ್ನಾಗಿ ಸ್ಕ್ರಬ್ ಮಾಡಿ ನಂತರ ನೀವು ಸ್ನಾನ ಮಾಡ್ಕೊಳ್ಳೋದು ಅಷ್ಟೇ, ತುಂಬ ಸಿಂಪಲ್ಲು। ವಾರದಲ್ಲಿ 3 ಬಾರಿ ನೀವು ಕಂಟಿನ್ಯೂಸ್ ಆಗಿ ಇದನ್ನು ಮಾಡ್ತಾ ಬನ್ನಿ, ಇದರ ರಿಸಲ್ಟ್ ಅನ್ನೋದು ಇನ್ಸ್ಟೆಂಟ್ ಆಗಿ ನಿಮಗೆ ಆ ದಿನವೇ ಗೊತ್ತಾಗುತ್ತೆ। ಆ ದಿನವೇ ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿದೆ, ಎಷ್ಟು ಲೈಟ್ ಆಗಿದೆ, ಎಷ್ಟು ಗ್ಲೋಯಿಂಗ್ ಆಗಿದೆ, ಎಷ್ಟು ಬ್ರೈಟ್ನಿಂಗ್ ಆಗಿ ಉಳಿತಿದೆ ಅಂತ ನಿಮಗೆ ಆ ದಿನವೇ ಗೊತ್ತಾಗುತ್ತೆ। ಇನ್ನು ಬೆಸ್ಟ್ ರಿಸಲ್ಟ್ಗಾಗಿ ನಂತರ ನಿಮ್ಮ ಸ್ಕಿನ್ ಪರ್ಮನೆಂಟ್ ಬೆಳ್ಳಗಾಗಬೇಕು ಅಂತ ಅನ್ನೋರು, ನೀವು ವಾರದಲ್ಲಿ 3 ಬಾರಿ ಈ ಒಂದು ಮಿಶ್ರಣವನ್ನು ನಿಮ್ಮ ಫುಲ್ ಬಾಡಿಗೆ ಅಪ್ಲೈ ಮಾಡಬೇಕಾಗತ್ತೆ। ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ। ಇನ್ನೂ ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡ್ತೀನಿ। ಅಲ್ಲದೇ ನೀವು ಇದನ್ನು ಯೂಸ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಸೋಪ್ ಆಗಿರ್ಬೋದು, ಬಾಡಿ ವಾಶ್ನ ಯೂಸ್ ಮಾಡಬಾರ್ದು, ನೀವು ಇದನ್ನು ಯೂಸ್ ಮಾಡಿದ್ರೆ ಸಾಕಾಗತ್ತೆ। ಇದನ್ನು ಸ್ಕ್ರಬ್ ಮಾಡಿ ಹಾಗೆ ನೀವು ತಣ್ಣೀರಿಂದ ಅಥವಾ ಉಗುರು ಬೆಚ್ಚಗಿನ ನೀರಿಂದ ಸ್ನಾನ ಮಾಡಿದ್ರೆ ಆಯಿತು। ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ। ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು।